ವಿದ್ಯಾರ್ಥಿ ಮಿತ್ರರೇ ತ್ರಿಕೋನಮಿತಿ ಪ್ರಸ್ತಾವನೆ ಅನ್ನುವಂಥ ಪಾಠದೊಳಗ ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕರೊಳಗ ಐದರಲ್ಲಿನ ಕೆಲವೊಂದಿಷ್ಟು ಲೆಕ್ಕಗಳನ್ನ ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಅದನ್ನು ಮುಂದುವರಿಸ ಇವತ್ತಿನ ಕ್ಲಾಸ್ದೊಳಗೆ ಇನ್ನೆರಡು ಲೆಕ್ಕ ಬಿಡಿಸುವಂತ ಪ್ರಯತ್ನವನ್ನು ಮಾಡೋಣ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿವಿ ಹೊಸ ಹೊಸ ಸೂತ್ರಗಳನ್ನು ಕಲ್ತೀವಿ ವಿಲೋಮ ಅನುಪಾತಗಳು ಅನುಪಾತಗಳು ಪೂರಕ ಅನುಪಾತಗಳು ನಿತ್ಯ ಸಮೀಕರಣಗಳು ಇವೆಲ್ಲವೂ ಗೊತ್ತಿದ್ದು ಅಂದರೆ ನಾವು ಕೆಲವೊಂದಿಷ್ಟು ಗೊತ್ತಿರೋ ಮಾಹಿತಿಯನ್ನು ಉಪಯೋಗಿಸಿ ಸಮೀಕರಣಗಳನ್ನು ಸಾಧಿಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಇವತ್ತೇನು ಮಾಡೋಣ ಈ ಅಭ್ಯಾಸದ ನಾಲ್ಕನೇ ಲೆಕ್ಕವನ್ನು ನೋಡೋಣ ನಾಲ್ಕನೇ ಲೆಕ್ಕ ನಿಮ್ಮ ಸ್ಕ್ರೀನ್ ಮೇಲೆ ಅದ ಏನದ ನಾಲ್ಕನೇ ಲೆಕ್ಕ ಒಂದು ಪ್ಲಸ್ ಎ divided ಡಿವೈಡ್ ಬೈ ಸೆಕ್ ಎಸ್ ಈಕ್ವಲ್ ಟು ಸೈನ್ಸ್ವೇರ್ ಎ ಅಪೌನ್ ಒನ್ ಮೈನಸ್ ಕಾಸ್ ಎಟ್ ಈ ಮಾಹಿತಿ ಸತ್ಯ ಮಾಡಿ ತೋರಿಸಕ್ ನಮ್ಗೊಂದು ಸುಳುಹು ಏನನು ಸರಿ ಅಂದ್ರೆ ಸುಳುಹು ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಿ ಈ ರೀತಿ ಮಾಡೋದರಿಂದ ಈ ಸಮೀಕರಣವನ್ನು ಅಂತ ಸಾಧಿಸ್ರಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಈ ಒಂದು ಸುಳ್ ಸುಳುಹನ್ನ ಹೇಳದೇ ಇದ್ರೆ ಹೆಂಗ್ರೀ ಸರ ಅಂದ್ರ ಅವಾಗ ಆಕ್ಚುಲಿ ನಾವು ಎಡಭಾಗದಿಂದ ಭಾಗದಿಂದ ಬಲಭಾಗಕ್ಕೆ ತಲುಪಾಕ ಬಲಭಾಗದಿಂದ ಎಡಭಾಗ ತಲುಪಾಕ ಪ್ರಯತ್ನ ಮಾಡಿದಾಗ ಅಲ್ಲಿ ಸ್ವಲ್ಪ ವಿಫಲತೆ ನಮ್ಮ ಕೈ ಹತ್ಬಹುದು ಬಟ್ ಈ ಸುಳು ಅವಾಗ ಗೊತ್ತಾಗ್ಬೇಕು ನಾವು ಎಡಭಾಗದಿಂದ ಭಾಗದಿಂದ ಬಲಭಾಗಕ್ಕೆ ಹೋಗಕ್ಕೆ ಸರಿಯಾಗಿ ಆಗಲಿಲ್ಲ ಅಥವಾ ಬಲಭಾಗದಿಂದ ಎಡ ಭಾಗಕ್ಕೆ ಸರಿಯಾಗಿ ಹೋಗಲಿಲ್ಲ ಆಗಲಿಲ್ಲಪ್ಪ ಅಂದ್ರೆ ಇದು ಒಂದು ವಿಧಾನ ಐತಿ ನಾವೀಗಾಗಲೇ ಎಡಭಾಗದಿಂದ ಬಲಭಾಗಕ್ಕೆ ತಲುಪಿ ಸಾಧಿಸುವಂತ ಪದ್ಧತಿ ನೋಡೇವಿ ಹಂಗೆ ಒಂದೇ ಲೆಕ್ಕದಾಗ ಎಡಭಾಗದಿಂದ ಬಲಭಾಗಕ್ಕೂ ಬಲಭಾಗದಿಂದ ಎಡಭಾಗಕ್ಕೂ ಸಾಧಿಸುವ ಪದ್ಧತಿ ನೋಡೇವಿ ಇದು ಇನ್ನೊಂದು ವಿಶೇಷ ಪದ್ಧತಿ ಏನಪ್ಪಾ ಅಂದ್ರೆ ಈ ಒಂದು ಲೆಕ್ಕವನ್ನು ನಾವು ಎಡಭಾಗದಿಂದ ಬಲಭಾಗಕ್ಕೆ ಸಾಧಿಸೋ ಬದ್ಲಿ ಬಲಭಾಗದಿಂದ ಎಡಭಾಗಕ್ಕೆ ಸಾಧಿಸೋ ಬದಲಿ ಎಡಭಾಗ ಎಡಭಾಗದ ಒಂದು ಸರಳ ರೂಪಕ್ಕೆ ತರೋನು ಬಲಭಾಗ ಬಲಭಾಗವನ್ನು ಸರಳ ರೂಪಕ್ಕೆ ತರ್ತಾ ಹೋಗೋನು ಸರಳ ರೂಪಕ್ಕೆ ಬಂದ ಮೇಲೆ ನಾವೇನಾದರೂ ಈ ಸಮೀಕರಣ ಸಮ ಸಾಧ್ಯ ಹೇಳಕ ಅಂತ ಚೆಕ್ ಮಾಡೋಣ ಹಾಗಾದ್ರೆ ಅವ್ರು ಸುಳಿಹಿನ ಪ್ರಕಾರ ಮುಂದುವರಿದಾದ್ರ ಮೊದಲು ಎಡಭಾಗವನ್ನು ಸರಳ ರೂಪಕ್ಕೆ ತರೋಣ ಎಲ್ ಎಚ್ ಎಸ್ ಏನದ ಎಲ್ ಎಚ್ ಎಸ್ ಒನ್ ಪ್ಲಸ್ ಸೆಕ್ ಹೋಲ್ ಡಿವೈಡ್ ಬೈ ಸೆಕ್ ಎದು ಎಡಭಾಗ ಐತಿ ಯಾ ಸೂತ್ರ ಉಪಯೋಗ ಅಂತ ನಿತ್ಯ ಸಮೀಕರಣ ಉಪಯೋಗ ಅಂತ ಪ್ರಶ್ನೆ ಮಾಡಿದ್ರೆ ಸದ್ಯಕ್ಕೆ ಇಲ್ಲ ಅನಿಸ್ತದೆ ಹೇಳ್ರಿ ನಿತ್ಯ ಸಮೀಕರಣ ಇರೋದು ವರ್ಗ ಇದ್ದಾಗ ಆದರೂ ಇದನ್ನ ಸ್ವಲ್ಪ ಏನಾದರೂ ಬದಲಾವಣೆ ಮಾಡಿ ಸ್ವಲ್ಪ ಸರಳ ರೂಪಕ್ಕೆ ಬರೀ ಪ್ರಯತ್ನ ಮಾಡಬಹುದೇನಾ ಅಂತ ಕೇಳಿದ್ರೆ ನೋಡೋಣ ಏನ್ ಮಾಡೋಣ ಅಂದ್ರೆ ನೋಡ್ರಿ ಒಂದ್ ಹಾಗೆ ಇಡೋಣ ಪ್ಲಸ್ ಈ ಸೆಕ್ ಏನೇನ್ ಮಾಡೋಣ ಒನ್ ಅಪಾನ್ ಕಾಸೆ ಅಂತ ಬರಿಬೋದಲ್ಲ ಸೆಕೇದ್ ವಿಲೋಮ ಒನ್ ಅಪಾನ್ ಕಾಸೆ ಕೆಲವು ಸೆಕೆಟ್ ಅಲ್ಲಿ ಸೇಮ್ ಕೆಲಸ ಮಾಡೋಣ ಒನ್ ಅಪಾನ್ ಕಾಸೆ ಅಂಶದಲ್ಲಿನೂ ಸೆಕಾಸ್ ರೂಪ್ದಾಗ ಬರ್ದಿವಿ ಛೇದದಲ್ಲಿ ಕೂಡ ಸೆಕಾಸ್ ರೂಪ್ದಾಗ್ ಬರ್ದಿವಿ ಇನ್ ಮುಂದೆ ಏನ್ ಮಾಡ್ಬೋದ್ರಿ ಅಂಶದಲ್ಲಿ ಒಂದು ಭಿನ್ನ ರಾಶಿ ಛೇದದಲ್ಲಿ ಒಂದು ಭಿನ್ನ ರಾಶಿ ಇರೋದ್ರಿಂದ ಇವುಗಳನ್ನು ಮುಗಿದ ಏನ್ ಮಾಡೋಣ ಅಂಶವನ್ನು ಇನ್ನಟ್ಟು ಸುಲಭೀಕರಿಸೋಣ ಹೆಂಗ್ ಅಂತ ಕೇಳಿದ್ರೆ ಅಂಶದಲ್ಲಿ ಇದು ಒಂದು ಪ್ಲಸ್ ಒನ್ ಅಪೌಂಡ್ ಕೋಸೆ ಅಂದ್ರ ಇದು ಒಂದ್ ಅಂದ್ರೂ ಒಂದು ಅಪೌಂಡ್ ಒಂದು ಅಂತ ಅನ್ಕೊಂಡು ಇನ್ನೊಂದು ಭಿನ್ನರಾಶಿ ಇನ್ನೊಂದು ಭಿನ್ನರಾಶಿ ಅಂತ ಅನ್ಕೊಂಡು ಅಂಶದಲ್ಲಿ ಮಾತ್ರ ಏನ್ ಮಾಡ್ನು ಛೇದಗಳ ಓರೆ ಗುಣಾಕಾರ ಅಥವಾ ಲಸಾ ತೆಗೀನು ಇದು ಒಂದು ಇಂಟು ಕೋಸೆ ಕಾಸೆ ಓರಿಗುಣಿಸು ಕ್ವಾಸೆ ಒಂದ್ಲೆ ಕಾಸ್ ಎ ಪ್ಲಸ್ ಒಂದು ಒಂದ್ಲೇ ಒಂದು ಹೌದು ನೋಡ್ರಿ ಅಂಶದೊಳಗ ನಾವು ಏನ್ ಬರಿಬೇಕಾಗಿ ಕರೆಕ್ಟ್ ಐತೆ ನೋಡ್ರಿ ಒಳಗ ಇದ್ದಂಗ ಬರಿತೀನಿ ಸದ್ಯಕ್ಕೆ ಬೇಕಾದ್ರೆ ನಾವು ಇಲ್ಲೇ ವಿಲೋಮವಾಗಿ ಇಲ್ಲೇ ಗುಣಸ್ ಬಿಡಬಹುದು ನೆಕ್ಸ್ಟ್ ನಾವು ಬರಿತೀನಿ ಒನ್ ಅಪೋನ್ ಕಾಸೇ ಛೇದದಾಗ ನೋಡ್ರಿ ಮಾಡಿದ್ವಿ ನಾವು ಸೆಕೆಂಡ್ ನ ಕಾಸ್ ರೂಪದಾಗ ಬರ್ಕೊಂಡ್ ಬಳಕ ಅಂಶದಲ್ಲಿ ನಾವು ಎರಡು ಭಿನ್ನ ರಾಶಿಗಳನ್ನ ಕೂಡ ಅಂತ ಅಂದ್ಕೊಂಡು ಈ ಒಂದು ಸ್ಟೆಪ್ಪನ್ನು ಅನ್ನ ಇನ್ನು ಔಷಧ ಭಿನ್ನ ರಾಶಿ ಹಾಗೆ ಹೇಳೋಣ ಕಾಸ್ ಎ ಪ್ಲಸ್ ಒನ್ ಅಪಾನ್ ಕಾಸ್ ಎದು ಔಷಧ ಭಿನ್ನರಾಶಿ ಛೇದ ಭಿನ್ನ ರಾಶಿ ಏನೈತಿ ಒನ್ ಅಪಾನ್ ಕಾಸ್ ಎ ಐತೆ ಹೋದ್ರೆ ಇದ್ರ ವಿಲೋಮ ಕಾಸ್ ಎಪಾನ್ ಒನ್ ಅಕೆ ಕಾಸ್ ಎಂಶದೊಳಗ ಒಂದು ಛೇದೊಳಗ ಇನ್ ಮುಂದೇನ್ ಮಾಡಬಹುದ್ರಿ ಅಂತ ಕೇಳಿದ್ರ ಛೇದದೊಳಗೊಂದು ಕಾಸೆ ಐತಿ ಅಂಶದೊಳಗೊಂದು ಕಾಸ್ ಐತಿ ಕಾಸ್ ಎ ಪ್ಲಸ್ ಒನ್ ಒಂದು ಉಳಿತು ಒಂದು ಒಂದು ಉಳಿತು ಏ ಕಾಸ್ ಎ ಪ್ಲಸ್ ಒನ್ ಅಷ್ಟು ಬರೆದ್ರು ನಡೀತೈತಿ ಯಾಕಂದ್ರೆ ಛೇದದೊಳಗೆ ಏನು ಇರ್ಲಿಕ್ಕೆ ಅಂದ್ರೆ ಒಂದ್ ಇರ್ತೈತಿ ನಾನು ಕಾಸ್ ಎ ಪ್ಲಸ್ ಒನ್ ಅಷ್ಟ ಬರೆದ್ರು ನಡೀತೈತಿ ಇಲ್ರಿ ತಳಗೊಂದು ಉಳಿದೈತ್ಲಾ ಒಂದು ಬರಿ ಬಟ್ ಒಂದರಲ್ಲಿ ಭಾಗಿಸೋದಂದ್ರೆ ಇದು ಕಾಸ್ ಎ ಪ್ಲಸ್ ಒನ್ ಮಾತ್ರ ಉಳಿತೈತಿ ಇದೇನು ಅಂತ ಕೇಳಿದರೆ ಸರಳ ರೂಪ ಐತಿ ಅದರ ಸರಳ ರೂಪ ಎಲ್ ಎಚ್ ಎಸ್ ಸರಳ ರೂಪ ನ ಎಲ್ ಎಚ್ ಎಸ್ ಅನ್ನ ಸರಳ ರೂಪ ಮಾಡ್ತಾ ಹೋಗಿ ಈ ಒಂದು ಹಂತಕ್ಕೆ ತಲುಪೇನೆ ಇದಕ್ಕೆ ನಾವು ಎಲ್ ಎಚ್ ಎಸ್ ಅನ್ನೋನು ಇದು ಎಲ್ ಎಚ್ ಎಸ್ ಎಲ್ ಎಚ್ ಎಸ್ ಒಂದು ಸರಳ ರೂಪ ಇನ್ ಆರ್ ಎಚ್ ಎಸ್ ಕಡೆ ಹೋಗ್ಬಿಡ ಎಲ್ ಎಚ್ ಎಸ್ ಅನ್ನು ಇಲ್ಲಿ ತಕ್ಕ ಮಾತ್ರ ಸಾಧ್ಯ ಇನ್ ಮತ್ತೆ ಎಲ್ ಎಚ್ ಎಸ್ ಇನ್ನೊಂದು ಸ್ವಲ್ಪ ಏನಾದರೂ ಮಾಡಿ ಬರಿಬೋದನ್ನ ಸಾಧ್ಯ ಇಲ್ಲ ಇನ್ನು ಸಾಕಿದು ಕಾಸೆ ಪ್ಲಸ್ ಒನ್ ಮತ್ತೇನು ಮಾಡಿ ಮಾಡ್ಬರಕ್ ಬರಂಗಿಲ್ಲ ಅಷ್ಟೇ ಇರಲಿ ಇನ್ನು ಆರ್ ಎಚ್ ಎಸ್ ಕಡೆ ಹೋಗ್ ಏನದ ಈ ಆರ್ ಎಚ್ ಎಸ್ ನೋಡ್ರ್ ಸ್ವಲ್ಪ ಆರ್ ಎಚ್ ಎಸ್ ಬಲಭಾಗ ಬಲಭಾಗದೊಳಗ ಸೈನ್ಸ್ ಸ್ಕ್ವೇರಿ ಈ ಅಂಶ ಐತಿ ಒನ್ ಮೈನಸ್ ಕಾಸೆ ಛೇದ್ ಆಗೈತಿ ಈಗ ನೋಡಿ ಆಗಲೇ ಇಲ್ಲೆಲ್ಲೂ ನಾವು ನಿತ್ಯ ಸಮೀಕರಣ ಉಪಯೋಗಿಸ ಆಗ್ತಿಲ್ಲ ಆಗಿತ್ತು ಬಟ್ ಇಲ್ಲಿ ಸಾಧ್ಯ ಐತಿ ಅದು ಛೇದದಲ್ಲಿ ಸಾಧ್ಯ ಇಲ್ಲ ಅಂಶದಲ್ಲಿ ಸಾಧ್ಯ ಏನು ಮಾಡ್ಬೋದು ರೀ ಅಂಶದಾಗ ಅಂದ್ರೆ ಅಂದ್ರ ಸ್ಕ್ವೇರ್ ಎ ಅಂದ್ರ ಒಂದು ಸೂತ್ರ ಬರಿಬೋದು ಹೆಂಗೆ ಬರಿಬೋದು ಹೇಳ್ರಿ ಅದನ್ನು ರೆಡಿ ಮಾಡಿದ್ರೆ ರೆಡಿ ಮಾಡೋಣ ನಮ್ಮ ಸೂತ್ರ ಏನಾದವು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ಕ್ವೇರ್ ಎಸ್ ಈಕ್ವಲ್ ಟು ಒಂದು ಇದು ನಿತ್ಯ ಸಮೀಕರಣ ಒಂದದ ಇದನ್ನು ನಾವೇನು ಮಾಡೋನು ಸೈನ್ಸ್ ಸ್ಕ್ವೇರ್ ಎ ಇಲ್ಲೇ ಇಟ್ಟ ಇಟ್ಟಾಗ ಒಂದು ಅಲ್ಲೇ ಇಟ್ಟಾಗ ಈ ಸ್ಕ್ವೇರ್ ಆ ಕಡೆ ಹೋಗಿ ಮೈನಸ್ ಸ್ಕ್ವೇರ್ ಎ ನಾ ಎಲ್ಲಿ ಸೈನ್ಸ್ವೇರ್ ಐತಿ ಏನು ಬರೀಬಹುದು ಹೇಳ್ರಿ ಒನ್ ಮೈನಸ್ ಕಾಸ್ಕ್ವೇರ್ ಬರಿಬಹುದು ಓಲ್ ಡಿವೈಡ್ ಬೈ ಒನ್ ಕಾಸ್ ಎ ಮಾಡಿ ಮಾಡಬರಿ ಇದನ್ನ ನೋಡ್ರಿ ಒನ್ ಮೈನಸ್ ಸ್ಕ್ವೇರ್ ಏನ್ ಹಿಂಗ ಬರಿಬಹುದು ನೋಡ್ರಿ ಒಂದರ ವರ್ಗ ಒಂದು ಕಾಸ್ ಏದು ವರ್ಗವನ್ನ ಕಾಸ್ಕ್ವೇರ್ ಕಾಸ್ ಎ ಬರ್ಕೆಟ್ ಸ್ಕ್ವೇರ್ ಅಂತ ಬರಿಬಹುದು ನೋಡ್ರಿ ಛೇದ ಹಾಗೆ ಇರ್ಲಿ ಹೌದಲ್ಲ ನೆಕ್ಸ್ಟ್ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಾಗ ಬಂತು ಎ ಜಾಗದಾಗ ಒಂದ್ ಐತಿ ಬಿ ಜಾಗದಾಗ ಕಾಸ್ ಐತಿ ಹಂಗಾದ್ರೆ ನಾವು ಗುಣಾಕಾರ ಮಾಡಕ್ಕೆ ಬಳಸ್ತಿದ್ದು ಇದನ್ನ ಅಪ್ವರ್ಸ್ ಸಾಕು ಬಳಸ್ಬಹುದು ಏನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನ ಒಮ್ಮೆ ಕೂಡ್ಸಿ ಬರೀರಿ ಕಳದ ಬರೀರಿ ಕೂಡ್ಸ ಬರೆದಾಗ ಒನ್ ಪ್ಲಸ್ ಕಾಸೆ ಕಳೆದು ಬರದಾಗ ಒನ್ ಮೈನಸ್ ಕಾಸೆ ಛೇದ ಒನ್ ಮೈನಸ್ ಕಾಸ್ ಎ ಮೊದಲಿಂದನೂ ಐತಿ ಈಗ ಮುಂದೆ ಏನ್ರಿ ಅಂತ ಕೇಳಿದ್ರ ಅಂಶದೊಳಗೊಂದು ಒನ್ ಮೈನಸ್ ಛೇದದೊಳಗೊಂದು ಒಂದು ಒನ್ ಮೈನಸ್ ಕಾಸೆ ಇರೋದ್ರಿಂದ ನಾವು ಏನ್ ಬರಿಬೋದಿಲ್ಲಿ ಅಂತ ಕೇಳಿದ್ರ ಬರೀ ಒನ್ ಪ್ಲಸ್ ಕೋಸೆ ಹೊಡಿತು ಒನ್ ಪ್ಲಸ್ ಕೋಸೆ ಅಂತ ಬರೆದ್ರು ನಡಿತೈತಿ ಇದನ್ನ ಕೋಸೆ ಪ್ಲಸ್ ಒನ್ ಅಂತ ಬರೆದ್ರು ನಡಿತದ ಹಂಗಾದ್ರೆ ಸ್ವಲ್ಪ ಲಕ್ಷ ಕೊಡ್ರಿ ಎಲ್ ಎಚ್ ಎಸ್ನೂ ಸುಲಭ ರೂಪದಲ್ಲಿ ಇಲ್ಲೇ ತಲುಪಿದ್ವಿ ಆರ್ ಎಚ್ ಎಸ್ನೂ ಸುಲಭ ರೂಪ ಮಾಡ್ತಾ ಹೋದಾಗ ಇಲ್ಲಿ ಕೂಡ ಕೋಸೆ ಪ್ಲಸ್ ಒನ್ ಬರ್ತಾ ಇದೆ ಹಂಗಾದ್ರ ಎಡಭಾಗವನ್ನು ಸುಲಭೀಕರಿಸಿ ತಲುಪಿದ್ದ ಊರ್ಕ ನಾವು ಬಲಭಾಗವನ್ನು ತಲುಪಿದ್ದ ಸುಲಭೀಕರಿಸಿ ತಲುಪಿದ ಊರು ಎರಡು ಒಂದಾದವು ಅಂದ್ರೆ ಎಲ್ ಎಚ್ ಎಸ್ ಸರಳು ರೂಪ ಆರ್ ಎಚ್ ಎಸ್ ಸರಳ ರೂಪ ಎರಡು ಒಂದೇ ಆಗ್ಯಾವಂದ್ರೆ ಬಟ್ ಡೆಫಿನೆಟ್ಲಿ ಏನಿರಬೇಕಾ ಅಂದ್ರೆ ಈ ಲೆಕ್ಕದ ಎಡಭಾಗ ಮತ್ತು ಈ ಲೆಕ್ಕದ ಬಲಭಾಗ ಸಮ ಇರಲೇಬೇಕು ಎಲ್ ಎಚ್ ಎಸ್ ಈಸ್ ಕಾಸ್ ಎ ಪ್ಲಸ್ ಒನ್ ಆರ್ ಎಚ್ ಎಸ್ ಇದು ಕೂಡ ಕಾಸ್ ಎ ಪ್ಲಸ್ ಒನ್ ಆಗಿರೋದ್ರಿಂದ ಈ ರೀತಿಯೂ ಕೂಡ ಕೆಲವೊಂದಿಟ್ಟು ಸಮೀಕರಣಗಳನ್ನು ಸಾಧಿಸಬಹುದು ಇದು ಒಂದು ಪದ್ಧತಿ ಏನಪ್ಪಾಂದ್ರೆ ಎಡಭಾಗವನ್ನು ಸರಳ ರೂಪಕ್ಕೆ ತರೋದು ಬಲಭಾಗವನ್ನು ಕೂಡ ಸರಳ ರೂಪಕ್ಕೆ ತರೋದು ಎರಡೂ ಸರಳ ರೂಪಕ್ಕೆ ಬಂದ ಬಳಕ ಸರಳ ರೂಪದಲ್ಲಿ ಏನು ಉಳಿತೈತ್ಲೇ ಆ ಉಳಿದ ಭಾಗಗಳು ಸೇಮ್ ಬಂದು ಅಂದ್ರೆ ನಾವು ಏನು ಮಾಡಿದಂಗ ಕೊಟ್ಟ ಸಮೀಕರಣದೊಳಗಿರುವಂತ ಎಡಭಾಗ ಬಲಭಾಗಗಳು ಸಮ ಇರ್ತಾವೆ ನೀವು ಹಳ್ಳಿ ಲೆಕ್ಕ ಕೆಳಗ ಬರೀರಿದ್ರು ಬರಿಬೋದು ಅಥವಾ ಇಟ್ಟು ಬರೆದ್ರೂ ಸಾಕು ನಾವು ಎಲ್ ಎಚ್ ಎಸ್ ಅದನ್ನೇ ಬರ್ದೇವಿ ಆರ್ ಎಚ್ ಎಸ್ ನೋದನೆ ಬರೆದಿವಂದ್ರೆ ನಮ್ಮ ಈ ಒಂದು ಸಮೀಕರಣ ಕೊಟ್ಟಂತ ಲೆಕ್ಕದ ಸಮೀಕರಣ ನಿಜ ಐತಿ ಸಮ ಐತಿ ಅಂತ ನಾವು ಈ ರೀತಿ ಇದನ್ನ ಸಾಬೀತುಪಡಿಸಬಹುದು ಓಕೆ ಹಾಗಾದ್ರೆ ಈ ರೀತಿ ಈ ಲೆಕ್ಕವನ್ನ ಬಿಡಿಸಿದ ನಂತರ ನಾವು ಇನ್ನೊಂದು ಲೆಕ್ಕ ಇವತ್ತಿನ ತರಗತಿಯೊಳಗ ಯಾವ್ದು ಯಾವುದು ಅಂತ ಕೇಳಿದ್ರ ಎಸ್ ಐದನೇ ಲೆಕ್ಕ ಐದನೇ ಲೆಕ್ಕ ಓದಕ್ಕೆ ಆರಂಭ ಮಾಡೋಣ ಏನೈತೆ ಐದನೇ ಲೆಕ್ಕ ಅಂದ್ರೆ ಕೋಸೆಕ್ಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಕ್ವಾಟ್ ಸ್ಕ್ವೇರ್ ಎ ಈ ನಿತ್ಯ ಸಮೀಕರಣ ಉಪಯೋಗಿಸಿ ಇದು ನಾವು ನಿತ್ಯ ಸಮೀಕರಣವನ್ನು ಸಾಧಿಸಿವಲ್ಲ ಮೂರ ಅಂತ ಹೇಳಿನಲ್ಲ ಆ ಮೂರರಾಗಿ ಇದು ಒಂದು ಇದು ನೆನಪಿಡುತ್ತ ನೀವು ಹಿಂಗ್ಲಸ್ವಾಡ್ ಸ್ಕ್ವೇರ್ ಎಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಅಂದಿರತ್ತೀರಿ ಎರಡು ಒಂದೇ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಕಾಟ್ಸ್ವೇಸ್ ಈಕ್ವಲ್ ಟು ಸ್ಕ್ವೇರ್ ಅಂದ್ರೂ ಕೋಸೆಕ್ಸ್ವೇರ್ವೇರ್ ಎಸ್ ಈಕ್ವಲ್ ಟು ಒನ್ ಪ್ಲಸ್ ಸ್ಕ್ವೇರ್ ಅಂದ್ರೂ ಒಂದು ಇದನ್ನು ಸಮೀಕರಣ ಹಿಂಗೈತಿಪ್ಪ ಬಟ್ ಇದನ್ನು ಹಿಂಗ ಬಳಸಬೇಕ ಏನಿಲ್ಲ ಇದನ್ನು ನಿಮ್ಗೆ ಹೆಂಗ ಬೇಕಲ್ಲ ಹಂಗ ಬದಲಾಯಿಸಿ ಬಳಸಬಹುದು ನೀವು ಕೋಸೆಕ್ಸ್ ಸ್ಕ್ವೇರ್ ಎ ಬೆಲೆಯನ್ನ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ತುಂಬೋದು ಇಲ್ಲ ಕಾಟ್ ಸ್ಕ್ವೇರ್ ಎ ಬೆಲೆಯನ್ನ ಈ ಒನ್ ಆಕಡೆ ಕಳಿಸಿದಾಗ ಕೋಸೆಕ್ಸ್ ಸ್ಕ್ವೇರ್ ಎ ಮೈನಸ್ ಒನ್ ಅಂತ ಮಾಡ್ಕೋಬಹುದು ಇಲ್ಲ ಏನೂ ಬೇಡ ಈ ಕಾಟ್ ಸ್ಕ್ವೇರ್ ಏನ ಕಂಪ್ಲೀಟ್ ಕಳಿಸಿದಾಗ ಇಲ್ಲಿ ಒಂದು ಉಳಿದ ಒಂದು ಈಸ್ ಈಕ್ವಲ್ ಟು ಅಂತ ಈ ಒಂದು ನಿತ್ಯ ಸಮೀಕರಣವನ್ನು ಉಪಯೋಗಿಸಬಹುದು ಬಟ್ ಇದನ್ನು ಉಪಯೋಗಿಸಿ ಏನ್ ಮಾಡಬೇಕಾಗಿ ಅಂದ್ರ ಇದನ್ನು ಸಾಧಿಸಬೇಕಾಗಿ ಏನಿದು ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ ಒನ್ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ ಒನ್ ಈಸ್ ಈಕ್ವಲ್ ಟು ಕೋಸೆಕ್ ಎ ಪ್ಲಸ್ ಕಾಟೆ ಎಂದು ಸಾಧಿಸಿ ಇದನ್ನ ಸಾಧಿಸಬೇಕಾಗಿತ್ತು ಹೆಂಗ ಸಾಧಿಸಬಹುದು ಸ್ವಲ್ಪ ಲಕ್ಷ ಕೊಡೋನು ಸದ್ಯಕ್ಕೆ ನೋಡ್ರಿ ನಾವು ಈ ಲೆಕ್ಕವನ್ನು ಎಡಭಾಗವನ್ನು ಬಳಸಿ ಬಲಭಾಗಕ್ಕೆ ತಲುಪರ್ ಎಡಭಾಗ ಎಲ್ಲೆಚ್ಚ ಸೆಚ್ಚಿಕೊಳ್ತು ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ ಒನ್ ಹೋಲ್ ಡಿವೈಡೆಡ್ ಬೈ ಕೋಸೆ ಪ್ಲಸ್ ಸೈನ್ ಎ ಮೈನಸ್ ಇದು ಎಡಭಾಗ ಐತಿ ಇನ್ನು ಎಡಭಾಗ ಬರ್ಕೊಂಡಿವಿ ಇನ್ನು ನಮ್ಮ ಗುರಿ ಏನು ಬಲಭಾಗ ಅನ್ನುವಂಥ ಊರಿಗೆ ತಲುಪಬೇಕು ಬಲಭಾಗಕ್ಕ ನಾವು ಹೋಗಿ ತಲುಪಬೇಕು ಸ್ವಲ್ಪ ಬಲಭಾಗದ ಕಡೆ ಲಕ್ಷ ಕೊಡೋದು ನೋಡ್ರಿ ಬಲಭಾಗದಾಗ ಏನು ತರಿಸಬೇಕಾಗಿತಿ ಅಂದ್ರೆ ಕೋಸೆಕ್ ಎ ಬರ್ಬೇಕು ಕಾಟ್ ಎ ಬರಬೇಕು ಕೋಸೆಕ್ ಕಾಟ ಇವೆರಡು ವಿಲೋಮ ಅನುಪಾತಗಳಲ್ಲ ಇವುಗಳ ಮೂಲ ಹೆಸರು ಇವು ಇವುಗಳನ್ನು ವಿರುದ್ಧ ಮಾಡಿದಾಗ ಇವುಗಳನ್ನು ವಿಲೋಮ ಮಾಡಿದಾಗ ಇದು ಸೈನ್ ಹಾಕೈತಿ ಇದು ಟ್ಯಾನ್ ಹಾಕೈತಿ ಬಟ್ ನಾವು ಮುಖ್ಯವಾಗಿ ಮೂರು ನೆನ್ಪಿಡ್ತೀವಿ ನಾವು ಸೈನ್ ಕಾಸ್ ಟ್ಯಾನ್ ನಾವು ವಿಲೋಮ ಮಾಡಿ ನಾವು ಕೋಸೆಕ್ಕ ಸೆಕ್ಕ ಕಾಟ್ ಮಾಡ್ಕೊಂಡೆವು ಹೀಗಾಗಿ ಇಲ್ಲಿ ವಿಲೋಮಾತಗಳದ ಮಾತ್ರ ಹಂಗಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಕಾಸೆ ಸೈನ್ ಎ ಕಾಸೆ ಸೈನ್ ಎ ಇದನ್ನ ಇಟ್ಕೊಂಡು ಇಲ್ಲಿ ಹೋಗಿ ತಲುಪಬೇಕಪ್ಪ ಅಂದ್ರೆ ಇದು ಹೀಗೆ ಇದಕ್ಕಿದ್ದಂಗ ಇರ್ಲಿ ಅಂತ ಅನ್ಕೊಂಡ್ರೆ ಹೋಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಬೇಕು ಏನೋ ಬದಲಾವಣೆ ಮಾಡಿ ನಮ್ಮ ಗುರಿ ಏನಿರ್ಬೇಕಪ್ಪ ಅಂದ್ರೆ ಕೋಸೆ ಕೆ ಬರೋ ಹಂಗೆ ಮಾಡ್ಕೋಬೇಕು ಕಾಟ್ ಎ ಬರುವವನು ಮಾಡ್ಕೋಬೇಕು ಕೋಸೆ ಕೆ ಹಂಗೆ ಮಾಡ್ಕೋಬೇಕು ಕಾಟ್ ಏನೋ ಹಂಗೆ ಮಾಡ್ಕೋಬೇಕು ಹೆಂಗ್ ಈ ಕೋಸೆಕ್ ಕೋಟ ಬರ್ಬೇಕಾದ್ರೆ ಸದ್ಯಕ್ಕೆ ಸುಮ್ ಸುಮ್ಮನೆ ಬರ್ತೇನ ಇಲ್ಲಿ ಏನೋ ಒಂದು ಎಕ್ಸ್ಟ್ರಾ ಥಿಂಕ್ ಮಾಡಬೇಕು ಎಕ್ಸ್ಟ್ರಾ ಏನಾದರೂ ಒಂದು ಕೆಲಸ ಮಾಡ್ಬೇಕು ಏನು ಮಾಡೋನು ಅಂತ ಕೇಳಿದ್ರೆ ನೋಡ್ರಿ ಒಂದು ಮಾತು ಬರೀ ನೋಡ್ರಿ ಈ ಕೋಸೆಕ್ ಬರೋ ಸಲುವಾಗಿ ಏನು ಮಾಡೋನು ಸೈನ್ ಎಲೆ ಭಾಗ್ಸೋನು ಅಂಶಕ್ ಕೋಸೆಕ್ ಹೆಂಗ್ ಬರ್ತದ್ರಿ ಸೈನ್ ಎಲೆ ಭಾಗ್ಯಾರ ನೋಡ್ರಿ ಇದಕ್ಕೆ ಕೋಸಕ್ಲೆ ಭಾಕ್ಷ ಇದಕ್ಕೆ ಸೈನ್ ಲೆ ಭಾಗ್ಸು ಕಾಸಕ್ ಸೈನ್ ಲೆ ಭಾಕ್ಷರ ಕಾಟ್ ಬಂದ್ಬಿಡ್ತದೆ ಸೈನ್ ಲೆ ಭಾಕ್ಷದಾಗ ಸೈನ್ ಸೈನ್ ಕ್ಯಾನ್ಸಲ್ ಆಗಿ ಒಂದು ಉಳಿತೈತಿ ಸೈನ್ ಲೆ ಭಾಕ್ಷರ ಒಂದಕ್ಕೆ ಸೈನ್ ಲೇ ಭಾಕ್ಷರ ಅದ ಕೋಸಕ್ ಹೌದ್ರಿ ಹಂಗೆ ಹಾಗೆ ಔಷಧ ಇದನ್ನ ಮಾಡಿಬಿಟ್ರೆ ನಡೆಯಂಗಿಲ್ಲ ಏನು ಔಷಧಾಗ್ ಮಾಡ್ತೀವಲ್ಲ ಅದನ್ನ ಛೇದದಾಗೂ ಮಾಡ್ಬೇಕು ಬರದ್ ಹೇಳ್ತೀನಿ ನಿಮ್ಗೆ ಅರ್ಥ ಆಕೈತಿ ಏನಪ್ಪಾ ಅಂದ್ರೆ ಇದೊಂದು ಎಕ್ಸ್ಟ್ರಾ ಈ ಒಂದು ಲೆಕ್ಕಕ್ಕೆ ನಾವು ವಿಚಾರ ಮಾಡಬೇಕು ವಿಚಾರ ಮಾಡುವ ಉದ್ದೇಶನೂ ಸ್ಪಷ್ಟ ಐತಿ ಏನಪ್ಪ ಅಂದ್ರೆ ಇದನ್ನ ಹಿಂಗ ಇಟ್ಕೊಂಡು ಕೂತ್ರೆ ನಾವಿಲ್ಲಿ ಹೋಗಂಗಿಲ್ಲ ಇದ್ರಲ್ಲಿ ಹೋಗೋ ಸಂಬಂಧ ಏನ್ ಮಾಡ್ಬೇಕಾಗೈತಿ ಕ್ವಾಟ್ ಲೆಕ್ಕದೊಳಗ ಕೋಸೆಕ್ ಅನ್ನ ತರಿಸಬೇಕಾಗಿತಿ ಕಾಟ್ ಅನ್ನು ತರಿಸಬೇಕಾಗಿತಿ ಮತ್ ಅವು ಯಾಕಂದ್ರೆ ಸೂತ್ರನೂ ಉಪಯೋಗಿಸ್ ಏನಪ್ಪ ಅಂದ್ರೆ ನೀವು ಈ ಒಂದು ಲೆಕ್ಕ ಬಿಡಿಸ ಈ ಸೂತ್ರ ಉಪಯೋಗಿಸ ಯಾವ್ದಾ ಕೋಸೆಕ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಕ್ವಾಟ್ ಸ್ವೇಟರ್ ಮತ್ತ ಹಿಂಗ ಇಟ್ಕೊಂಡ್ರೆ ಈ ಸೂತ್ರ ಇಲ್ಲಿ ಉಪಯೋಗ ಆಗ್ತೈತಿ ಈ ಸೂತ್ರ ಉಪಯೋಗ ಆಗ್ಬೇಕಪ್ಪ ಅಂದ್ರೆ ಈ ಒಂದರ ಅನ್ನುವಂತ ಅಂತ ಲೆ ಲೆ ಸೈನ್ ಕ್ವಾಸ್ ಇದರ ಉಪಯೋಗ ಹೇಗಿಲ್ಲ ಕೋಸಕ್ ಬರಲೇಬೇಕು ಕಾಟ್ ಬರಲೇಬೇಕು ಅವಾಗ ಏನಾದರೂ ಈ ಸೂತ್ರ ಉಪಯೋಗ ಮಾಡಕ್ಕೆ ಸಾಧ್ಯತೆ ಬರ್ತಾವೆ ಹಾಗಾದ್ರೆ ಒಂದು ಮಾತು ಬರೀ ಏನು ಬರೀನು ಅಂದ್ರೆ ಅಂಶ ಮತ್ತು ಛೇದಕ್ಕೆ ಅಂಶ ಮತ್ತು ಛೇದಕ್ಕೆ ಸೈನ್ ನಿಂದ ಭಾಗಿಸೋಣ ಅಂಶಕ್ಕೆ ಮತ್ತ ಛೇದಕ್ಕೆ ಏನ್ ಮಾಡೋಣ ಸೈನ್ ದಿಂದ ಭಾಗಿಸೋಣ ಹಾಂಗ್ ಸ್ಟೆಪ್ ಹೆಂಗ್ ಬರೀನು ಬರೀನು ನೋಡ್ರಿ ನಾವು ಹೇಳಿದನ್ನ ಮೊದಲು ಮಾಡಿಬಿಡೋಣ ನಾವೇನ್ ಮಾಡೋಣ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ ಒನ್ ಇದು ಅಂಶ ಈ ಇಡೀ ಅಂಶಕ್ಕೆ ಮಾಡೋಣ ಸೈನ್ ಎಲೆ ಭಾಗಿಸೋಣ ಹೋಲ್ ಡಿವೈಡೆಡ್ ಬೈ ಛೇದ್ ಏನದ ಕಾಸ್ ಪ್ಲಸ್ ಸೈನ್ ಎ ಮೈನಸ್ ಒನ್ ಅದ ಇದಕ್ಕೂ ಕೂಡ ಏನ್ ಮಾಡೋನು ಸೈನ್ ಎ ಭಾಗಿಸೋಣ ನೋಡ್ರಿ ಮತ್ ಹಿಂಗ್ ಮಾಡ್ರಿ ನಾವೇನಾದ್ರೂ ಈ ಒಂದು ಆರಂಭಿಕ ಸ್ಟೆಪ್ದೊಳಗೆ ಏನಾದರೂ ವ್ಯತ್ಯಾಸ ಮಾಡ್ತೇವೆ ನಾವು ಯಾಕಂದ್ರೆ ಏನು ಅಂಶಕ್ಕೆ ಭಾಗಿಸಾತ್ತೀವಲ್ಲ ಅದನ್ನ ಛೇದಕ್ ಭಾಗಿಸ್ ಮತ್ ಸೈನ್ ಸೈನ್ ಕ್ಯಾನ್ಸಲ್ ಆದ್ರೆ ಇದು ಉಳಿದಿದೆ ಹೀಗಾಗಿ ನಾವು ಈ ಸೈನ್ಯ ಭಾವಿಸುವ ಉದ್ದೇಶ ಏನೈತಿ ಕೋಸಕ್ಕ ಕ್ವಾಟ ಬರೆಸ್ಬೇಕಾಗಿ ಅದಕ್ಕೆ ಭಾಗ್ಯ ಅಷ್ಟ ಬಟ್ ಇದನ್ನ ರೂಪವನ್ನು ಪರಿವರ್ತನೆ ಮಾಡತೈತಿ ಆ ರೂಪ ಪರಿವರ್ತನೆ ಇಲ್ಲಿ ಮಾಡಿಬಿಡೋ ಹೆಂಗ್ ನೋಡ್ರಿ ಉಂಬರ್ದ್ ಬಿಡದ್ನು ಈ ಸೈನೆ ಎಲ್ಲದಕ್ಕೂ ಭಾಗಕಾರ ಕೋಸೆ ಫಾರ್ಮ್ ಸೈನ್ ಎ ಮೈನಸ್ ಸೈನ್ ಎ ಪೋನ್ ಸೈನ್ ಎ ಪ್ಲಸ್ ಒನ್ ಅಪೋನ್ ಸೈನ್ ಎ ಇದು ಔಷಧ ಕತಿಯಾತ್ ಇನ್ನು ಛೇದದೊಳಗು ಇದೇ ರೀತಿ ಪರಿಸ್ಥಿತಿ ಆಗ್ತೈತಿ ಛೇದದೊಳಗೂ ಕೂಡ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ ಒನ್ ಇವು ಪ್ರತಿಯೊಂದಕ್ಕೂ ಸೈನ್ ಎಲೆ ಸೈನ್ ಎಲೆ ಸೈನ್ ಏಲೇ ಭಾಗಬಿಡೋ ಹೌದಾ ಈಗ ಏನೈತಿ ಈಗ ಏನಾಕೈತಿ ಅನ್ನೋದು ಬರೀತು ನೋಡ್ರಿ ಕಾಸ್ ಅಪ್ ಸೈನ್ ಅಂದ್ರೆ ನಿಯಮ ಹೇಳ್ತೀರಿ ಏನ್ರಿ ಕಾಟ್ ಅಲ್ಲ ಆಕೈತಿ ಮೈನಸ್ ಸೈನ್ ಎ ಅಪ್ ಸೈನ್ ಎ ಅಂದ್ರೆ ಒಂದು ಸೈನ್ ಸೈನ್ ಕ್ಯಾನ್ಸಲ್ ಆಗಿ ಒಂದು ಪ್ಲಸ್

ಕೊಟ್ಟ ಲೆಕ್ಕ ಸೈನ ಕಾಸ್ ಒಳಗ ಇತ್ತು ಕೊಟ್ಟ ಎಡ ಭಾಗ ಅದರಲ್ಲಿ ಸೈನ್ ಮಾತ್ರ ಕಾಣ್ತಿತ್ತು ಕಾಸ್ ಮಾತ್ರ ಕಾಣ್ತಿತ್ತು ಬಟ್ ಆ ಸೈನ ಆ ಕಾಸ್ ನಮಗ ಹೋಗಿಸಿ ಕ್ವಾಟ ಕೋಸಕ್ಕ ಬರೋಂಗ್ ಮಾಡ್ಕೋಬೇಕಾಗಿತ್ತು ಅದಕ್ಕೆ ನಾ ಅಂಶೇದ ಸೈನೆಯನ್ನ ಭಾಗಿಸೋದ್ರಿಂದ ಆ ಕೆಲಸ ಆಗೈತಿ ಸರ್ ಅಂಶ ಛೇದಕ್ ಸೈನ್ಯನೇ ಯಾಕೆ ಭಾಗಿಸ್ತೇನ್ರಿ ಕ್ವಾಸ್ಲೆ ಭಾಗ್ಯ ಏನಕ್ಕೆ ಕ್ವಾಸ್ಲೆ ಭಾಗ್ಯ ನಮಗ್ ಕ್ವಾಟ ಕೋಸಕ್ ಬರುದಿಲ್ಲ ಟ್ಯಾನ ಸೆಕ್ಕ ಬರ್ತಾ ಟ್ಯಾನ ಸೆಕ್ಕ ಉಪಯೋಗಿಸೋಂಗಿಲ್ಲ ಯಾಕಂದ್ರೆ ಸೂತ್ರ ಇದನ್ನು ಉಪಯೋಗಿಸಬೇಕಾಗಿ ಟ್ಯಾನ ಸೆಕ್ಕ ತರಿಸಬಾರ್ದೆ ಕಾಟ ತರಿಸ ಅದಕ್ಕೆ ಏನ್ ಮಾಡೋದು ನಾವು ಸೈನೆಯಲ್ಲಿ ಭಾಗಿಸಿವಿ ಸೈನೆಯಲ್ಲೇ ಭಾಗಿಸ್ ನಮ್ಮ ಉದ್ದೇಶ ಈಡೇರೈತಿ ಅಂಶಕ್ಕನು ಸೈನೆಯೇ ಭಾಗಿಸಿದ್ವಿ ಛೇದನು ಸೈನೆಯಲ್ಲೇ ಭಾಗಿಸಿದ್ವಿ ಹಾಗೆ ಸೈನೆಯನ್ನ ಪ್ರತಿಯೊಂದು ಅಂಶದಲ್ಲಿರುವ ಎಲ್ಲಾ ಪದಗಳಿಗೆ ಸೈನೆಯನ್ನ ಛೇದದಲ್ಲಿರುವ ಪ್ರತಿಯೊಂದು ಪದಗಳಿಗೆ ಭಾಗಿಸಿದಾಗ ನಾವು ಈ ಒಂದು ಹಂತಕ್ಕೆ ತಲುಪಿವಿ ನಮಗೀಗ ಈ ಲೆಕ್ಕದೊಳಗೆ ಕಾಟೆಗೆ ಕಾಣತೈತ್ ಕೋಸಕ್ಕೆ ಕಾಣತೈತಿ ಆದ್ರ ಹಂಗದ್ರ ಲೆಕ್ಕ ಮುಗಿತೇನ್ರೀ ಇಲ್ಲ ನಮ್ಮ ಉರಿನ ಇಲ್ಲೈತಿ ನಾವು ಬರೇ ಕೋಸಕ್ಕೆ ಉಳಿಸ್ಬೇಕಾಗೈತಿ ಪ್ಲಸ್ ಕಾಟೆ ಅಟ್ಟ ಉಳಿಸ್ಬೇಕಾಗಿತಿ ಇಲ್ಲೇನೋ ಎಕ್ಸ್ಟ್ರಾ ಎಕ್ಸ್ಟ್ರಾ ಕಾಣತಾವಲ್ಲ ಅವೆಲ್ಲನೋ ಬೇಡಾಗ್ಯವ್ನು ಮತ್ತ ಛೇದನು ಬೇಡಗೈತಿ ಇಲ್ಲಿ ಛೇದನು ಇಲ್ಲ ನೋಡ್ರಿ ಬರೀ ಕೋಸಕ್ಕೆ ಪ್ಲಸ್ ಕಾಟೆ ಅಟ್ಟ ಉಳಿಬೇಕೈತಿ ಇನ್ನು ಅದನ್ನ ಹೆಂಗೆ ಬರ್ಸೋಣ ಅದನ್ನ ಒಂದು ಒಂದ ಐತಿ ನಾವು ಒಟ್ಟಿನೊಳಗೆ ಈಗ ಸದ್ಯಕ್ಕೆ ಇಲ್ಲಿ ಮಠ ಈ ಸ್ಟೆಪ್ ಮಠ ಬರೆದ್ರುನು ನಮ್ಗೆ ಈ ಒಂದು ನಿತ್ಯ ಸಮೀಕರಣ ಉಪಯೋಗಿಸುತ್ತೆ ಅವರೇ ಹೇಳ್ಯಾರಕ್ಕೆ ಉಪಯೋಗೀಲಿಲ್ಲ ಅಂತ ನಾವು ಇನ್ನತ ಉಪಯೋಗ ಉಪಯೋಗಿಸ್ಬಿಡ್ರ ಸದ್ಯಕ್ ಕಾಟ್ ಎಂದಲ್ಲಿ ಕೋಸಕ್ಕೆ ಎಂದಲಿ ಉಪಯೋಗಿಸಾಕ್ಬಿಡ್ರಿ ಯಾಕಂದ್ರೆ ಸ್ಕ್ವೇರ್ ಇದ್ರೆ ಈ ಸೂತ್ರ ಉಪಯೋಗ ಆಕತೆ ಇಲ್ಲಿ ಸ್ಕ್ವೇರೇ ಇಲ್ಲ ಇಲ್ಲಿ ಮಧ್ಯಾಹ್ನ ಉಪಯೋಗಿಸ್ರಿ ಇಲ್ಲಿ

ಇಲ್ಲಿ ಏನೂ ಉಳ್ದಿಲ್ಲ ಅಂದ್ರೆ ಒಂದು ಉಳದೈತಿ ಕ್ವಾಟ್ ಸ್ಕ್ವೇರ್ ಈ ಕಡೆ ತಂದನ ಒಂದ್ ಅಲ್ಲೇ ಐತಿ ನಾ ಹಿಂಗೆ ಬರೀ ಉದ್ದೇಶ ಏನೈತಿ ಅಂತ ಕೇಳಿದ್ರೆ ನಾನು ಈ ಇಡೀ ಸ್ಟೆಪ್ದೊಳಗೆ ಕ್ವಾಟ್ ಅಂದಲ್ಲಿ ಕೋಸೆಕ್ ಅಂದಲ್ಲಿ ಈ ನಿತ್ಯ ಸಮೀಕರಣ ಆಗೋದಿಲ್ಲ ಒಂದು ಅಂದಲ್ಲಿ ಅಂದದಲ್ಲಿ ಉಪಯೋಗಿಸ್ತಿ ಯಾಕಂದ್ರೆ ಒಂದು ಇಜುಕ್ ನೋಡ್ರಿ ಒಂದು ಇಜುಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಎ ಮೈನಸ್ ಕ್ವಾಟ್ ಸ್ಕ್ವೇರ್ ಎ ಅಂತ ಈ ನಿತ್ಯ ಸಮೀಕರಣದಿಂದ ನಾವು ಪಡಿಬೋದು ಹಾಗಾದ್ರೆ ಒಂದು ಇಜುಕೊಲ್ ಟು ಈ ಬೆಲೆ ತುಂಬ ಇನ್ನು ಒಂದು ಇಜುಕ್ಟು ಎಲ್ಲಿ ಬೆಲೆ ತುಂಬ್ರಿ ಒಂದು ಯಾರ ಕಡೆ ಬಂದ ಅಂಶದಾಗೂ ಬಂದೈತಿ ಛೇದದಾಗ ಬಂದೈತಿ ಎಲ್ಲಿ ತುಂಬುನು ಇದು ಗೊಂದಲ್ ಉಂಟಾ ಬಟ್ ಎಲ್ಲಿ ತುಂಬುನು ಅಂತ ಗೊಂದಲ ಎಲ್ಲಿ ಉಂಟು ಛೇದವನ್ನು ಹೋಗ್ತು ನಾವು ಈ ಒಂದು ಕೋಸೆಕ್ ಸ್ಕ್ವೇರ್ ಎ ಮೈನಸ್ ಕ್ವಾಟ್ ಸ್ಕ್ವೇರ್ ಎ ಟು ಒಂದು ಅಂತ ನೀನು ಬರ್ದೇವಲ್ಲ ಒಂದರ ಬೆಲೆಯನ್ನು ಇದನ್ನು ತುಂಬುನು ಬಟ್ ಛೇದದೊಳಗೆ ತುಂಬಿದ್ರೆ ಛೇದ ನದ್ ಹೊಡೆದ ಹಾಕೈತ್ ವಿನಃ ಅದು ಹೋಗಂಗಿಲ್ಲ ನಮಗೆ ಛೇದ ಹೋಗಬೇಕಾಗಿ ಅಂಶ ಬೇಕಾದ್ರೆ ಏನಕ್ಕ ದೊಡ್ದ್ರೆ ಆಗಲಿ ಹೆಂಗಾರೆ ಆಗಲಿ ಹೀಗಾಗಿ ಈ ಒಂದು ಬೆಲೆಯನ್ನು ಛೇದದಾಗ ತುಂಬುದು ಬೇಡ ಛೇದದೊಳಗೆ ತುಂಬಿರೋ ಏನಾಕೈತಿ ಅಂತ ಕೇಳ್ಬೋದು ನೀವು ಛೇದದೊಳಗೆ ತುಂಬ್ರೆ ಏನಾಕೈತಿ ಅಂದ್ರೆ ಇಲ್ಲಿ ತಲುಪಂಗಿಲ್ಲ ನಾನು ತುಂಬಿ ನೋಡೇನು ಇಲ್ಲಿ ತಲುಪಂಗಿಲ್ಲ ಇಲ್ಲಿ ತಲುಪ್ತಿವಂದ್ರೆ ಇದು ಏನು ಬರ್ತೈತಿ ಅದ ಬರ್ತೈತಿ ಅಲ್ವಾ ಬಟ್ ಒನ್ ಅಪವನ್ದಾಗ ಬರ್ತದೆ ಬಟ್ ಇದು ಒನ್ ಅಪವಂದಾಗ ಬೇಡ ಆಗೈತಿ ಕೋಸಕ್ಕೆ ಕೋಟೆ ಮ್ಯಾಗ ಬರಬೇಕಪ್ಪ ಅಂದ್ರೆ ನಾವು ಈ ಸೂತ್ರವನ್ನು ಮ್ಯಾಗ ಬಳಕೆ ಮಾಡೋಣ ಹೆಂಗಪ್ಪ ಅಂದ್ರೆ ನೋಡ್ರಿ ನಾ ಕಾಟೆ ಅಂದಲ್ಲಿ ಇದ್ದಂಗೆ ಬರೀತೀನಿ ಮೈನಸ್ನು ಹಂಗೆ ಇಡ್ತೀನಿ ನೀನು ಒಂದ್ರ ಬೆಲೆ ಏನ್ ನಾನು ಇಲ್ಲಿ ಅನ್ನ ಪ್ಲಸ್ ಕೋಸೆಕ್ ಏನು ಹಂಗೆ ಇಡ್ತೀನಿ ನೋಡ್ರಿ ತುಂಬಿಲ್ಲ ಬಟ್ ತುಂಬ ಜಾಗ ಮಾಡ್ಕೊಂಡೆ ತಲಗಿ ನೋಡ್ಕೊಂಡೇನಿ ಇದಕ್ಕಿದ್ದಂಗೆ ಬರೀತೀನಿ ಕೋಟೆ ಪ್ಲಸ್ ಒನ್ ಮೈನಸ್ ಕೋಸೆಕ್ ಎ ನೋಡ್ರಿ ನಾ ಇಲ್ಲಿ ಒಂದೊಂದು ಬಿಟ್ ಉಳಿದ ಇನ್ನು ಒಂದು ಬಿಟ್ಟು ಯಾಕೆ ಬರದಪ್ಪ ಅಂದ್ರೆ ಏನು ಇದನ್ನು ಒಂದಲ್ಲಿ ಏನ್ ಮಾಡಬಹುದು ಫೋರ್ ಸಿಕ್ಸ್ ಸ್ಕ್ವೇರ್ ಎ ತುಂಬಾ ಹೌದನು ಮೈನಸ್ ಕಾಟ್ ಸ್ಕ್ವೇರ್ ಎ ತುಂಬ ತುಂಬ ಬಿಟ್ನಿ ಮುಂದೆ ಹೆಂಗ್ರಿ ಕಾಟ್ ಎಲ್ಲಿ ಮೈನಸ್ ಈ ಮೈನಸ್ ಚಿಹ್ನೆಯನ್ನು ಒಳಗೊಂಡ್ಸೋದು ಮೈನಸ್ ಇಂಟು ಪ್ಲಸ್ ಮೈನಸ್ ಕೋಸೆಕ್ ಸ್ಕ್ವೇರಿ ಮೈನಸ್ ಇಂಟು ಮೈನಸ್ ಇದ್ರ ಚಿಹ್ನೆ ಬದಲಾಗಿ ಪ್ಲಸ್ ಹಾಕೈತಿ ಪ್ಲಸ್ ಸ್ಕ್ವೇರ್ ಸ್ಕ್ವೇರಿ ಪ್ಲಸ್ ಕೋಸೆಕ್ ಎಲ್ಲ ಬರ್ದೇ ನೋಡ್ರಿ ಓನ್ಲಿ ಬ್ರಕೆಟ್ ಹೊರಗೆ ಮೈನಸ್ ಚಿಹ್ನೆ ಇರೋದ್ರಿಂದ ಇದ್ರ ಚಿಹ್ನೆ ಮೈನಸ್ ಆತು ಈ ಚಿಹ್ನೆ ಪ್ಲಸ್ ಆತು

ಮತ್ತೆ ಏನು ಮಾಡಬಹುದು ಸದ್ಯಕ್ಕೆ ಇದನ್ನ ಹಿಂಗೆ ಬರೆದ್ಬಿಡ್ತು ಕೋಟೆ ಈ ಮೈನಸ್ ಕೋಸೆಕ್ನ ಮೊದಲು ಬೆಳಿತು ಮೈನಸ್ ಕೋಸೆಕ್ ಎ ಆಮೇಲೆ ಪ್ಲಸ್ ಒನ್ ಛೇದ ಏನು ಬದಲಾಗಿಲ್ಲ ಛೇದ ಹಾಗೇ ಇಟ್ಕೊತೇನಿ ಇನ್ನು ಅಂಶದೊಳಗೆ ಕೋಟೆ ಹಂಗೆ ಇಡ್ತನು ಪ್ಲಸ್ ಕೋಸೆಕ್ ಏನು ಹಂಗೆ ಇಡ್ತನು ಪ್ಲಸ್ ಇಲ್ಲೊಂದು ಎಕ್ಸ್ಟ್ರಾರ್ಡಿನರಿ ಥಿಂಕ್ ಮಾಡಿ ಏನಿಲ್ಲ ಈ ಕ್ವಾಟ್ ಸ್ಕ್ವೇರ್ ಎ ಮೈನಸ್ ಸ್ಕ್ವೇರ್ ಎ ಏನೈತಿಲ್ವಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ದ ಹೌದಲ್ರಿ ಇದಕ್ಕೊಂದು ಬ್ರಕೆಟ್ ಹಾಕಿಬಿಡ್ತೀನಿ ಸದ್ಯಕ ಬಗ್ಗೆ ವಿಚಾರ ಮಾಡತ್ತ ಕ್ವಾಟ್ ಸ್ಕ್ವೇರ್ ಎ ಮೈನಸ್ ಕೋಸೆಕ್ಸ್ ಸ್ಕ್ವೇರ್ ಎ ಅಂದರೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಾಗಿದ್ರೆ ಇದೊಂದು ಕೂಡ್ಸಿ ಬರಿತಿದ್ವಿ ಕೂಡ್ಸಿ ಬರೀನು ಆಮೇಲೆ ಕಳೆದ ಬರಿತಿದ್ವಿ ಕಳೆದ ಬರೀನು ಹೌದಲ್ಲ ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ದಾಗ ಏನ್ ಮಾಡ್ತಿದ್ವಿ ಇಲ್ಲಿ ಎ ಪ್ಲಸ್ ಬಿ ಬರೀತಿದ್ವಿ ಎ ಪ್ಲಸ್ ಬಿ ಅಂದ್ರೆ ಕಾಟ್ ಎ ಪ್ಲಸ್ ಕೋಸೆಕ್ ಎ ಆಮೇಲೆ ಒಂದು ಕಳೆದ್ ಬರೀತಿದ್ವಿ ಕಾಟ್ ಎ ಮೈನಸ್ ಕೋಸೆಕ್ ಎ ಕರೆಕ್ಟಾ ಇಂತಳಗ್ ಕಾಟ್ ಎ ಹಂಗೇಡನು ಮೈನಸ್ ಕೋಸೆಕ್ ಎ ಕೂಡ ಹಂಗೆ ಈ ಪ್ಲಸ್ ಒನ್ ಮೊದಲು ಬರ್ದರ್ನು ಅಟ್ಟ ದಂಡಿಗೆ ಬರ್ದ್ರು ಈಗ ಈ ದಂಡಿಗೆ ಐತ ನೆಕ್ಸ್ಟ್ ಮುಂದಿನ ಸ್ಟೆಪ್ ಏನು ಮಾಡೋಣ ನೋಡಿ ಇಲ್ಲಿ ಪ್ಲಸ್ ಐತಿ ಪ್ಲಸ್ ಈಚೆ ಕಡೆ ಎರಡು ಬ್ರಕೆಟ್ ಅದಾವು ಪ್ಲಸ್ ಈಚೆ ಕಡೆ ಒಂದ ಬ್ರಕೆಟ್ ಐತಿ ಪ್ಲಸ್ ಅದ್ ಕಡೆ ಒಂದು ಬ್ರಕೆಟ್ ಏನೈದ ನೋಡ್ರಿ ಕ್ವಾಟೆ ಪ್ಲಸ್ ಕೋಸೆಕೆ ಐತಿ ಪ್ಲಸ್ ಅದ್ ಹಚ್ಚಕಡೆನು ಒಂದ್ ಐತಿ ಕ್ವಾಟೆ ಪ್ಲಸ್ ಕೋಸೇಕೆ ಈ ಎರಡೂ ಬ್ರಕೇಟ್ ಇಚ್ಚಿಕೊಂಡು ಇಚ್ಚಿಕೊಂಡು ಕಾಮನ್ ಅದಾವ ಇಲ್ಲಿ ಎರಡ ದ್ವಿಪದ ಅದಾವೆ ತ್ರಿಪದ ಅನ್ಬಾರ್ದು ಯಾಕಂದ್ರೆ ಇಲ್ಲಿ ನಡಬಾರ ಯಾವುದೇ ಗುಣ ಯಾವ್ದು ಚಿಹ್ನೆ ಇಲ್ಲ ಅಂದ್ರೆ ಗುಣಕಾರ ಇದು ಆಕ್ಚುಲಿ ಸಾಂತ್ಲೆ ಸೂತ್ರಾತ್ ಅಂತಲೆ ಬಂದೈತಿ ಬಟ್ ಇಲ್ಲಿ ಈ ಒಂದು ಅಂಶ ಇದೊಳಗ ಎರಡೇ ಪದ ಅದ ಒಂದು ಕೋಟೆ ಪ್ಲಸ್ ಕೋಸಕ್ಕೆ ಬ್ರಕೆಟ್ ಒಂದು ಪದ ಇವೆರಡೂ ಬ್ರಕೆಟ್ ಸೇರಿ ಒಂದು ಪದ ಈಗ ಇವೆರಡೂ ಪದಗಳಲ್ಲಿ ಒಂದು ಪದ ಕಾಮನ್ ಯಾವ್ದೈತ್ಪ ಅಂದ್ರ ಇದೈತ್ ನೋಡ್ರಿ ಕಾಟ್ ಎ ಪ್ಲಸ್ ಕೋಸೆಕ್ ಎ ಈ ಬ್ರಕೆಟ್ ಕಾಮನ್ ಐತಿ ಕಾಮನ್ ತೆಗೆದ್ಬೋದು ಕಾಮನ್ ಅಂದ್ರೆ ಅರ್ಥ ಏನು ಕಾಟ್ ಎ ಪ್ಲಸ್ ಕೋಸೆಕ್ ಹೊರಗೆ ತೆಗೆದೇವಿ ಹೊರಗೆ ತೆಗೆದ್ರೆ ಈ ಜಾಗ ಏನಾಯ್ತು ಏನೈತ್ ಅದನ್ನ ಹೊರಗೆ ತೆಗೆದನಪ್ಪ ಅಂದ್ರೆ ಇದ್ರ ಜಾಗ ಖಾಲಿಯಾಗಿ ಒಂದು ಇಲ್ಲಿ ಏನೈತ್ಲ ಜಾಗ ಖಾಲಿಯಾಗಿ ಒಂದು ಇನ್ನು ಪ್ಲಸ್ ಕಾಟೆ ಪ್ಲಸ್ ಕೋಸಕ್ಕೆ ಹೊರಗೆ ತೆಗೆದನು ಕಾಮನ್ ತೆಗೆದ ಈ ಕಾಟೆ ಎ ಪ್ಲಸ್ ಕೋಶಕ್ಕೆ ಹೊರಗೆ ಬಂದ್ರೆ ಉಳಿತೇನಿಲ್ಲಿ ಈ ಒಂದು ಬ್ರಕೆಟ್ ಮಾತ್ರ ಈ ಬ್ರಕೆಟ ಹೊರಗೆ ಹೋಗೈತಿ ಈ ಬ್ರಕೆಟು ಹೊರಗೆ ಹೋಗೈತಿ ಈ ಬ್ರಕೆಟ್ ಹೊರಗೆ ಹೋಗಂತ ಈ ಜಾಗ ಖಾಲಿಯಾಗಿ ಒಂದು ಇನ್ನು ಈ ಎರಡು ಬ್ರಕೆಟ್ದಾಗ ಈ ಒಂದು ಬ್ರಕೆಟ್ ಹೊರಗೆ ಹೋಯ್ತು ಅಂದ್ರೆ ಒಂದು ಬ್ರಕೆಟ್ ಹಂಗ ಉಳಿತೈತಿ ಅದ್ಯಾವುದು ಎ ಮೈನಸ್ ಕೋಸೆಕ್ಕೆ, ಈ ಬ್ರಕೆಟ್ ಅಂಗ ಉಳಿತು ಈ ಬ್ರಕೆಟ್ ಹೊರಗೆ ತೆಗೆದ ಅಂತಿಮವಾಗಿ ಛೇದದಲ್ಲಿ ಏನು ಓದಿತ್ತು ಒನ್ ಪ್ಲಸ್ ಕಾಟ್ ಎ ಮೈನಸ್ ಕೋಸೆಕ್ ಇದು ಉಳಿದದು ನೆಕ್ಸ್ಟ್ ಗಮನಶ್ರೀ ಇಲ್ಲಿ ಮಠ ತಲುಪಿದ ಬಳಕ ಈ ಬ್ರಕೆಟ್ ಒಂದು ಎರಡನೇ ನೋಡ್ರಿ ಎರಡನೇ ಬ್ರಕೆಟ್ ಒನ್ ಪ್ಲಸ್ ಕ್ವಾಟೆ ಮೈನಸ್ ಕೋಸಕ್ಕೆ ಔಷಧಾಗು ಐತಿ ಪೂರ್ತಿ ಬ್ರಕೆಟ್ ಹಂಗ ಒನ್ ಪ್ಲಸ್ ಕ್ವಾಟೆ ಮೈನಸ್ ಕೋಸಕ್ಕೆ ಛೇದೊಳಗೈತಿ ಇವೆರಡೂ ಬ್ರಕೆಟ್ ಕ್ಯಾನ್ಸಲ್ ಆದ್ರೆ ಉಳಿತಿಯನ್ನು ಇದನ್ನ ಕ್ವಾಟೆ ಪ್ಲಸ್ ಕೋಸಕ್ಕೆ ಅಂದ್ರೂ ಒಂದ ಮೊದಲ ಕೋಸಕ್ ಎ ನಂತರ ಕ್ವಾಟೆ ಬರೆದ್ರುನು ಒಂದು ಇದೇ ನಮ್ದು ಆರ್ ಎಚ್ ಎಸ್ ನೋಡ್ರಿ ಸ್ವಲ್ಪ ಎಲ್ಲರಿಗೂ ಕಾಣತೈತಿಲ್ ನೋಡ್ರಿ ಸ್ಕ್ರೀನ್ದೊಳಗ ಒಂದು ಸ್ವಲ್ಪ ಲೆಕ್ಕ ದೊಡ್ಡದಾಯ್ತು ಬಟ್ ಮೊದಲ ಏನು ಮಾಡೋಣ ಕೋಸೆಕೆ ನಂತರ ಕೋಟೆ ಬರೀ ಇಲ್ಲಿಗೆ ಮುಗಿದ್ರೆ ನಾವು ಏನು ಮಾಡಿದಂಗಾತು ಎಲ್ ಎಚ್ ಎಸ್ ಅನ್ನ ಆರ್ ಎಚ್ ಎಸ್ಗೆ ಸಮತೋಷದ ಓಕೆ ಇಲ್ಲಿ ಈ ಒಂದು ಲೆಕ್ಕ ಏನಿತ್ಪ ಅಂದ್ರೆ ಇದು ಕೂಡ ನಮ್ದು ಬಹುತೇಕ ಎರಡ್ ಮೂರನೇ ಲೆಕ್ಕ ಇತ್ತು ನೋಡ್ರಿ ಅದು ಸ್ವಲ್ಪ ಹಿಂಗೆ ವಿಶೇಷ ಹೆಚ್ಚು ವಿಚಾರ ಮಾಡುವಂತದ್ದೇ ಇತ್ತು ಬಟ್ ಇಲ್ಲಿ ಯಾವ ಗಣಿತದ ನಿಯಮಗಳನ್ನ ಮುರಿದಿಲ್ಲ ನಾವು ಬಟ್ ನಾವ್ ಯಾವಾಗ್ಲೂ ಈ ಸಾಧಿಸುವಂತ ಲೆಕ್ಕವನ್ನ ಏನಂತ ಅನ್ಕೋಬೇಕಪ್ಪ ಅಂದ್ರ ಮೇಕಪ್ ಮಾಡೋ ಲೆಕ್ಕಗಳು ಅಂದ್ರೆ ಏನ್ ಮಾಡೋದು ಇದ್ದದನ್ನ ಪರಿವರ್ತಿಸೋದು ಇದ್ದದ್ದನ್ನ ಪರಿವರ್ತಿಸೋದು ಪರಿವರ್ತಿಸ ಪರಿಸ್ವರ್ಸ ನಾವು ಮುಂದೆ ಸಾಗೋದು ಪರಿವರ್ತಿಸಿ ನಾವು ಎಲ್ಲಿ ಹೋಗಬೇಕಾಗಿತ್ಲೆ ಆ ರೂಪಕ್ಕೆ ಅದನ್ನು ಪರಿವರ್ತಿಸಿ ಬಿಡೋದು ಈ ಪರಿವರ್ತನೆಗೆ ನಾವು ಸಹಾಯ ಎತ್ತರ ಹೆತರದ್ದು ಪಡೆಯದಪ್ಪಾ ಅಂದ್ರೆ ವಿಲೋಮ ಅನುಪಾತಗಳದ್ದು ಅನುಪಾತಗಳದ್ದು ನಿತ್ಯ ಸಮೀಕರಣಗಳು ತ್ರಿಕೋನ ಮಿತಿ ನಿತ್ಯ ಸಮೀಕರಣಗಳದ್ದು ಪಡಿಬೇಕು ಅದನ್ನೇ ಮಾಡೇವೇ ಹೀಗಾಗಿ ಈ ಲೆಕ್ಕ ಒಂದು ಸ್ವಲ್ಪ ನಿಮಗೆ ಹೊಸ ಹೊಸ ಥಿಂಕಿಂಗನ್ನು ಮಾಡಕ್ಕೆ ಹಚ್ಚಿರ್ಬೋದು ಬಟ್ ಈ ಲೆಕ್ಕವನ್ನ ಈ ರೀತಿನ ನೀವು ಮುಗಿಸ್ಬೇಕೈತಿ ಓಕೆ ಇಲ್ಲಿ ನಾಗ ಹೇಳ್ತಾ ಇದ್ದೀನಿ ಈ ಒಂದರ ಬೆಲೆಯನ್ನ ನಾ ಈ ಸೂತ್ರದ ಮೂಲಕ ತುಂಬಿರ್ಲೆ ಹಂಗ್ ಒಂದರ ಬೆಲೆಯನ್ನು ಛೇದದೊಳಗೂ ತುಂಬಿದಾಗ ಏನೈತಿ ಇದ ಬರ್ತೈತಿ ಬಟ್ ಒನ್ ಅಪೌಂಡ್ ಬರ್ತೈತಿ ಹಂಗೂ ಒಂದು ಲೆಕ್ಕ ಲೆಕ್ಕ ಕೇಳಬಹುದು ಇದೇ ಲೆಕ್ಕವನ್ನು ಹೀಗಾಗಿ ಎಡಭಾಗ ಸೇಮ್ ಇರ್ತೈತಿ ಬಲಭಾಗದೊಳಗೆ ಒನ್ ಅಪೌಂಡ್ ಕೋಸೆ ಕೆ ಪ್ಲಸ್ ಕೋಟೆ ಅಂದ್ಬರ್ತೈತಿ ಅವಾಗ ಇಲ್ಲಿ ತಕ್ಕ ಲೆಕ್ಕ ಸೇಮ್ ಅವಾಗ ಅಂಶದಾಗ ತುಂಬುವ ಬದಲು ಎಲ್ಲಿ ತುಂಬುದು ಛೇದದಾಗ ತುಂಬುದು ಅಂಶವನ್ನು ಹಂಗೆ ಇಡುದು ಛೇದದೊಳಗೆ ಒಂದಂದ್ರೆ ಕೋಸೆಕ್ಸ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೆರ್ ಎ ತುಂಬುದು ಅದನ್ನೂ ಒಂದು ಲೆಕ್ಕ ಅಂತ ತಿಳ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬಹಳ ಒಳ್ಳೇದು ಹೀಗಾಗಿ ಇಲ್ಲಿ ಒಂದು ಪ್ರಶ್ನೆ ನೀವು ಕೇಳಬಹುದು ಸರ್ ನೀವು ಅಂಶದಾಗ್ ತುಂಬ್ರಿ ಯಾಕೆ ತುಂಬ್ರಿ ನನಗ ಛೇದದೊಳಗೆ ತುಂಬಿನಂದ್ರೆ ಛೇದ ದೊಡ್ಡದಾಗ್ತೈತಿ ನನಗೆ ಛೇದ ಬೇಡ ನಾನು ಬಲಭಾಗವನ್ನು ನೋಡಿದ್ದೇನೆ ಬಲಭಾಗದಲ್ಲಿ ಛೇದವೇ ಇಲ್ಲ ಛೇದ ಇರಲಾರ್ದಂಗೆ ಬರಿಬೇಕಾಗಿ ಛೇದ ಇರುವಂಗೆ ಒಂದಿರುವಂಗ್ ಹೀಗಾಗಿ ನಾ ಛೇದದಲ್ಲಿ ತುಂಬಿರ ನಾ ಇದನ್ನು ಪಡೆಯಕ್ ಅದಕ್ಕೆ ಔಷಧಾಗಿ ತುಂಬಿನಿ ಔಷಧಿ ತುಂಬಿದಾಗ ನಾವು ಸ್ವಲ್ಪ ಸುಲಭೀಕರಿಸ್ತಾ ಮುಂದುವಾದಾಗ ನಾವು ಬಲಭಾಗವನ್ನು ತಲುಪೇವಿ ಓಕೆ ಸೊ ಈ ಲೆಕ್ಕವನ್ನ ನಾವು ಈ ರೀತಿ ಬಿಡಿಸಬಹುದು ಎಲ್ ಎಚ್ ಎಸ್ ಎಸ್ ಅಂತ ಸಾಧಿಸಬಹುದು ಓಕೆ ಈ ರೀತಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡ ನಂತರ ಮುಂದಿನ ಲೆಕ್ಕಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಕಲಿಯೋಣ ಅಂತ ಎಲ್ಲರಿಗೂ ಧನ್ಯವಾದಗಳು